महागणपतये नमः। श्री गुरुभ्यो नमः। हरिः ओम्। ज्योतिष ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ। ನಾನಿವತ್ತು ನಿಮಗೆ ಕನ್ಯಾ ರಾಶಿ ಜೂನ್ 2020 ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಇದು ಒಂದು ಮಾಸ ಭವಿಷ್ಯ, ಜೂನ್ ಮಾಸ ಭವಿಷ್ಯ। ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಯಾರ್ಯಾರು ಕನ್ಯಾ ರಾಶಿ ಜಾತಕ ಹುಟ್ಟಿದಿರಿ, ನಿಮಗೇನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ। ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ। ಈಗ ಈ ಜೂನ್ ಮಾಸದಲ್ಲಿ ಬಹಳ ವಿಶೇಷವಾಗಿ ಎರಡಿದೆ, ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ। 5 ಜೂನ್ 2020 ಚಂದ್ರಗ್ರಹಣ ಇದೆ, 21 ಜೂನ್ 2020 ಸೂರ್ಯಗ್ರಹಣ ಇದೆ। ನಾನೀಗ ಕನ್ಯಾ ರಾಶಿ ಭವಿಷ್ಯದಲ್ಲಿ ಆ ವಿಚಾರಗಳನ್ನು ತಿಳಿಸಲ್ಲ, ನಾನೀಗ ಚಂದ್ರಗ್ರಹಣದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಸೂರ್ಯಗ್ರಹಣದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ। ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ನೋಡಬೇಕು, ಎಲ್ಲ ವಿಚಾರ ತಿಳಿಯಬೇಕು ಅನ್ನೋ ಆಸಕ್ತಿ ಇರುವಂಥವರು ನಮ್ಮ ಚಾನಲಲ್ಲಿ ಹೋಗಿ ತಿಳ್ಕೊಂಡು ನೀವು ನೋಡ್ಬೋದು। ಚಂದ್ರಗ್ರಹಣದ್ದು ಇದೆ, ಸೂರ್ಯಗ್ರಹಣದ್ದು ವಿಚಾರಗಳು ಮತ್ತು ರಾಶಿ ಭವಿಷ್ಯ ಎಲ್ಲ ಇದೆ। ಈಗ ನಿಮಗೆ ಕನ್ಯಾ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಏನೇನು ಶುಭ ಏನೇನು ಅಶುಭ ಫಲಗಳಿದೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ। ಇನ್ನು ಕೆಲವರು ಹೊಸಬ್ರು ಇರ್ತೀರಾ, ನಮ್ಮ ಚಾನಲ್ ಇವತ್ತೇ ನೋಡ್ತಿರ್ತೀರಾ, ಅವಾಗ ನಿಮಗೆ ಗೊತ್ತಿರಲ್ಲ ಈಗ ಇಷ್ಟೆಲ್ಲ ಪ್ರಪಂಚದಲ್ಲಿ ಚೀನಾ ರೋಗ ಹರಡಿದೆ, ಭಾರತದಲ್ಲಿ ಇಷ್ಟೊಂದು ಹರಡಿದೆ, ಇದ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಗುರುಜಿ ಅಂತ ಕೇಳ್ತೀರಾ. ಇದು ನಾವು ಆಲ್ರೆಡಿ 2-3 ತಿಂಗಳ ಮುಂಚೆನೆ ಹೇಳಿದ್ದೀವಿ ಈ ಚೀನಾ ರೋಗದ ಬಗ್ಗೆ, ಅದನ್ನು ಕೊರೋನಾ ಭವಿಷ್ಯ ಅನ್ನೋಂಥ 2 ವಿಡಿಯೋ ಇದೆ. ಹೊಸಬ್ರು ಯಾರು ಇದ್ದೀರಿ, ನಾವು ಇಲ್ಲಿ ನಾನು ಅದನ್ನು ಮಿಸ್ ಮಾಡಲ್ಲ, ಆ ಭವಿಷ್ಯ ನೋಡಬೇಕು ಅಂದರೆ ನೀವು ನೋಡ್ಬೋದು. ಯಾರ್ಯಾರಿಗೆ ಯುಗಾದಿ ನಮ್ಮ ಚಾನಲ್ನ ಹಳಬರಿದ್ದೀರಿ, ಮೊದಲಿಂದ ನೋಡ್ಕೊಂಬರ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತು ನಾನು ಹೇಳಿರುವಂಥ ಎಲ್ಲ ಭವಿಷ್ಯಗಳು ಸತ್ಯ ಆಗಿದೆ. ಚಂದ್ರಗ್ರಹಣ ಸೂರ್ಯಗ್ರಹಣದ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಸ್ಟಾರ್ಟ್ ಆಗಿದ್ದೇ ಮೊದಲು ಆದಂಥ ಚಂದ್ರಗ್ರಹಣ ಸೂರ್ಯಗ್ರಹಣದ ಮಧ್ಯದಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಈ ಕೊರೋನಾ ಅಂತಹ ಮಹಾಮಾರಿ. ಅದಕ್ಕೋಸ್ಕರ ಈಗಲೂ ಸಹ ಸೂರ್ಯಗ್ರಹಣ ಚಂದ್ರಗ್ರಹಣ ಇದೆ, ಅದರ ಬಗ್ಗೆ ನೋಡುವಂಥವರು ನೋಡಿ, ಅರ್ಥ ಆಯ್ತಾ? ಆ ವಿಚಾರ ನಾನು ಈಗ ಇಲ್ಲಿ ಪ್ರಸ್ತಾಪ ಅನ್ನೋದು ಮಾಡಲ್ಲ. ಈಗ ಡೈರೆಕ್ಟಾಗಿ ನಾನು ಮಾಸ ಭವಿಷ್ಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿ ಜಾತಕರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮಗೆ ಈ ಮಾಸದಲ್ಲಿ ಆರೋಗ್ಯ ಚೆನ್ನಾಗಾಗುತ್ತೆ. ಪಾಲುದಾರಿಕೆ ವ್ಯಾಪಾರಗಳು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂದರೆ ಪಾರ್ಟ್ನರ್ಶಿಪ್, ನೀವು ಸ್ವಲ್ಪ ಹಣ ಹಾಕಿರ್ತೀರಿ, ಅವರು ಹಾಕಿರ್ತಾರೆ, 2-3 ಜನ ಸೇರಿ ಮಾಡ್ತಿರ್ತೀರಿ, ಆ ಪಾಲುದಾರಿಕೆ ವ್ಯಾಪಾರದಲ್ಲಿ ಧನಲಾಭ ಸಂಪತ್ತು ಅನ್ನೋದು ನೀವು ಪಡಿತೀರಿ. ಈಗ ಯಾರಾದ್ರೂ ಶೇರ್ ಎಲ್ಲ ಹಾಕಿದ್ದೀರಿ, ಲಾಂಗ್ ಟೈಮ್ ಅನ್ನೋದು ವೇಟ್ ಮಾಡಬೇಕು. ಯಾರಿಗೆ ಹಣ ಹೂಡಿಕೆ ಮಾಡೋದಕ್ಕೆ ಜ್ಞಾನ ಇದೆ, ಬುದ್ಧಿ ಇದೆ ಕನ್ಯಾ ರಾಶಿ ಜಾತಕರು, ಹಣ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ಸಮಯ. ಜ್ಞಾನ ಇರುವಂಥವ್ರಿಗೆ ಎಲ್ಲ ಆಸೆಗಳು ಸಹ ಈ ಮಾಸದಲ್ಲಿ ನಿಮಗೆ ಈಡೇರುತ್ತೆ. ಧನ ಸಂಪತ್ತನ್ನು ಜೂನ್ ಮಾಸದಲ್ಲಿ ನೀವು ಪಡೆಯುತ್ತೀರಿ, ಭೂಮಿ ಸಂಗ್ರಹಿಸುತ್ತೀರಿ. ಭೂಮಿಯನ್ನು ಕೊಂಡ್ಕೊಳ್ಳೋದು, ಭೂಮಿ ಸಂಗ್ರಹಣ ಮಾಡುವಂಥದ್ದು. ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿದ್ದೀರಿ, ನಿಮಗೂ ಸಹ ಅನುಕೂಲಗಳು ಜೂನ್ ಮಾಸದಲ್ಲಿ ಆಗುತ್ತೆ. ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನು ಮಾಡ್ತೀರಿ, ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ, ಯಾತ್ರೆಗಳನ್ನು ಮಾಡ್ತೀರಿ, ಜರ್ನಿ ಮಾಡ್ತೀರಿ. ಅಖಂಡ ದೈವ ಶಕ್ತಿ ನಿಮಗೆ ಮತ್ತು ದೇವರ ಮೇಲೆ ವಿಶ್ವಾಸ ಅನ್ನುವಂಥದ್ದು ಈ ಮಾಸದಲ್ಲಿ ಮೂಡುತ್ತೆ. ದೇವರ ಮೇಲೆ ಯಾವಾಗ ವಿಶ್ವಾಸ ಮೂಡುತ್ತೆ ನಿಮಗೆ ನಿಮ್ಗೆ ಅರ್ಥ ಆಗಬೇಕು. ನಾನು ನಾನಲ್ಲ, ನನಗೆಂತ, ನಾನು ಇಲ್ಲಿ ಬಂದಿರುವುದು ಸುಮ್ಮನೆ, ಅಲ್ಲಿದೆ ನನ್ನ ಮನೆ, ಈ ವಿಚಾರ ನಿಮಗೆ ಗೊತ್ತಾಯಿತು ಅಂದರೆ ಅವಾಗ ನಿಮಗೆ ದೇವರ ಮೇಲೆ ವಿಶ್ವಾಸ ಅನ್ನೋದು ಮೂಡುತ್ತೆ. ಯಾಕೆಂದರೆ ಈಗ ಕಣ್ಣಿಗೆ ಕಾಣದೇ ಇರುವಂತಹ ಭಗವಂತ ನಮ್ಮಿಂದ ದೂರ ಆಗ್ತಾ ಇದ್ದಾರೆ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ, ಪೂಜೆ ಮಾಡೋಕ್ಕಾಗ್ತಿಲ್ಲ ಅಲ್ವಾ? ಮನುಷ್ಯ ಮಾಡ್ತಿರುವಂತಹ ಅಧರ್ಮ, ಅತ್ಯಾಚಾರ, ಅನ್ಯಾಯದಿಂದ ಭಗವಂತನೇ ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಆದರೆ ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ, ನಿಮಗೆ ತುಂಬ ದೈವ ಶಕ್ತಿ, ದೇವರ ಮೇಲೆ ವಿಶ್ವಾಸ ಅನ್ನೋದು ಮೂಡುತ್ತೆ. ಅದು ಕಣ್ಣಿಗೆ ಕಾಣದೇ ಇರುವಂಥ ಭಗವಂತ ನಮಗೆ ಸದಾ ಸುಖ, ಶಾಂತಿ, ಆನಂದ ಕೊಟ್ಟಿರೋದ್ರಿಂದ ನಾವು ಅವ್ರನ್ನ ನೆನಪು ಮಾಡ್ತೀವಿ. ಈಗ ಯಾರು ಕಣ್ಣಿಗೆ ಕಾಣಲ್ವೋ ಅವರು ಈಗ ವೈರಿ, ಚೀನಾ ರೋಗ ಅದು ನಮಗೆ ಶತ್ರು ಅಂತ ನಾವು ಭಾವಿಸ್ತೀವಿ. ಮನುಷ್ಯನಿಗೆ ಯಾರು ಶಾಂತಿ ಆನಂದ ಕೊಡ್ತಾರೋ ಅವ್ರನ್ನೇ ನಾವು ಭಗವಂತ, ಕಲ್ಯಾಣಕಾರಿ, ಮಂಗಳಕಾರಿ ಅಂತ ಕರಿತೀವಿ. ಹಾಗೆ ವಿದೇಶದಲ್ಲಿರುವ ಯಾರ್ಯಾರು ಕನ್ಯಾ ರಾಶಿ ಜಾತಕರು ಭಾರತೀಯರು ವಿದೇಶದಲ್ಲಿದ್ದೀರಿ, ಗಲ್ಫ್ ರಾಷ್ಟ್ರಗಳಿರ್ಬೋದು, ಗಲ್ಫ್ ರಾಷ್ಟ್ರ ಅಂದರೆ ಅರಬ್, ಇರಾನ್ ಈ ಥರ ದೇಶಗಳಲ್ಲಿ, ಇನ್ನು ಯಾರು ಪಾಶ್ಚಿಮಾತ್ಯ ದೇಶಗಳಲ್ಲಿದ್ದೀರಿ,
ಅಲ್ಲಿ ರಾಷ್ಟ್ರಗಳಲ್ಲಿರುವ ಭಾರತೀಯರಿಗೆ ಮತ್ತೆ ಭಾರತ ತೀರ್ಥ ಸ್ಥಾನಕ್ಕೆ ಬರುವ ಅವಕಾಶ ದೊರೆಯುತ್ತದೆ. ಯಾಕೆಂದರೆ ಭಾರತ ದೇಶ ಅನ್ನೋದು ಒಂದು ಪವಿತ್ರವಾದಂತಹ ತೀರ್ಥಸ್ಥಾನ. ಇಡೀ ವಿಶ್ವದಲ್ಲಿ ಜನಗಳಿಗೆ ಅನಿಸ್ತಾ ಇರ್ತೀವಿ ದೈವ ಭಕ್ತಿ ಇದೆ ಭಾರತ ದೇಶದಲ್ಲಿ. ಇಲ್ಲಿ ಜನಗಳಿಗೆ ಏನನ್ಸತಿಲ್ಲ ಅಷ್ಟೊಂದು ಕ್ಲೀನ್ನೆಸ್ ಇಲ್ಲ ಅಂತ ಅನಿಸ್ಬೋದು, ಆದರೆ ಒಳಗಡೆ ದೈವ ಭಕ್ತಿ ಮನುಷ್ಯನಲ್ಲಿ ಮನಸ್ಸು ಗಟ್ಟಿ ಯಾರ್ಯಾರು ವಿದೇಶದಲ್ಲಿದ್ದೀರಿ ಭಾರತ ದೇಶಕ್ಕೆ ವಾಪಸ್ ಅಂದರೆ ಭಾರತ ದೇಶ ತೀರ್ಥಕ್ಷೇತ್ರ ನಿಮಗೆಲ್ಲ ವಾಪಸ್ ಬರುವಂತಹ ಅವಕಾಶಗಳು ದೊರೆಯುತ್ತದೆ. ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ನೀವೇನಾದ್ರು ಬರಬೇಕು ಅಂತ ಅನ್ಕೊಂಡ್ಬಿಟ್ರೆ ಆರಾಮ ಭಾರತ ದೇಶಕ್ಕೆ ವಾಪಸ್ಸು ಬರ್ಬೋದು. ಈಗಿರುವಂತಹ ರೋಗದ ಪರಿಸ್ಥಿತಿಯಲ್ಲಿ ಬರಕ್ಕೆ ಅವಕಾಶವನ್ನು ಸಿಗುತ್ತೆ. ಹಿರಿಯರಿಂದ ನಿಮಗೆ ಗೌರವ ದೊರೆಯುವುದು, ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ನಿಮಗಿಂತ ಹಿರಿಯರು ಯಾರಿರ್ತಾರೆ ಅವರು ನಿಮಗೆ ಗೌರವವನ್ನು ಕೊಡ್ತಾರೆ. ನಿಮ್ಮ ಜ್ಞಾನ ದೈವ ಭಕ್ತಿಗೆ ಹಿರಿಯರು ಸಹ ಗೌರವ ಕೊಡ್ತಾರೆ ಅಂತ ನೀವು ಎಷ್ಟು ಸಂತೋಷ ಪಡಬೇಕು. ಕನ್ಯಾ ರಾಶಿಯಲ್ಲಿ ಬಹಳ ಅತ್ಯುತ್ತಮವಾಗಿದೆ ಈ ತಿಂಗಳು ವೃತ್ತಿಯಲ್ಲಿ ಬಡ್ತಿ. ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ನಿಮಗೆ ಜಾಬ್ ವೈಸ್ ಪ್ರಮೋಷನ್ ಸಿಗುತ್ತೆ. ಯಾರ್ಯಾರು ಐ ಟಿ ಫೀಲ್ಡಲ್ಲಿ ಇದ್ದೀರಿ ನಿಮಗೆ ಖಂಡಿತ ಹೊಸ ಜವಾಬ್ದಾರಿಗಳು ಒಳ್ಳೆ ಮ್ಯಾನೇಜರ್ ಆಗುವಂತಹ ಯೋಗ ಉತ್ಪತ್ತಿಯಾಗುತ್ತೆ. ಒಳ್ಳೆ ಧನ ಲಾಭ ಅನ್ನೋದು ನಿಮಗೆ ಸಿಗುತ್ತೆ. ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು ಮತ್ತು ಭೋಗಿಸುವುದು ನಿಮಗೆ ಮತ್ತು ಆ ಸುಂದರ ಸ್ತ್ರೀಯ ಆಸ್ತಿ ದೊರೆಯುವ ಸಾಧ್ಯತೆ. ಯಾರಾದರೂ ಪ್ರೀತಿ ಪ್ರೇಮ ಮಾಡ್ತಾ ಇದ್ರೆ ಆ ಸುಂದರವಾದ ಸ್ತ್ರೀಯಿಂದ ನಿಮಗೆ ಧನ ಲಾಭ ಆಗುವಂಥದ್ದು. ಹಾಗೆ ನೀವು ಸ್ತ್ರೀ ಜಾತಕರಾಗಿದ್ದರೂ ಅಷ್ಟೇ ಪ್ರೀತಿ ಪ್ರೇಮದಲ್ಲಿ ಇಬ್ಬರಿಗೂ ಸಹ ಈಕ್ವಲ್ ಶೇರ್ಸ್ ಇದೆ ಮತ್ತು ಅವಳ ಆಸ್ತಿ ದೊರೆಯುವ ಸಾಧ್ಯತೆ. ಮತ್ತು ನಿಮಗೆ ಧಾರ್ಮಿಕ ಸೇವೆಯನ್ನು ನೀವು ಹೆಚ್ಚಾಗಿ ಈ ಮಾಸದಲ್ಲಿ ಮಾಡ್ತೀರಿ. ಮತ್ತು ನಿಮ್ಮದೇ ಆಗಿರುವಂತಹ ಮನೆ ಸಂಪ್ರದಾಯಗಳಿರುತ್ತೆ. ಕೆಲವರೆಲ್ಲ ವಿದೇಶದಲ್ಲಿ ಹೋಗಿದ್ದರೂ ನಮ್ಮ ಭಾರತೀಯ ಸಂಪ್ರದಾಯವನ್ನು ಬಿಟ್ಟಿರಲ್ಲ. ಹಾಗೆ ನೀವು ಮನೆಯ ಸಂಪ್ರದಾಯಗಳನ್ನು ಪಾಲಿಸುವಿರಿ. ಯಾರ್ಯಾರು ದೇಶದಲ್ಲಿರ್ಬೋದು ನೀವು ವಿದೇಶದಲ್ಲಿರ್ಬೋದು ನಮ್ಮ ಮನೆಯ ಸಂಪ್ರದಾಯವನ್ನು ನೀವು ಪಾಲಿಸುವಿರಿ. ಕಾರ್ಯಪಾಲಕ ಮತ್ತು ತಂತ್ರಜ್ಞಾನ ಯಾರ್ಯಾರು ಟೆಕ್ನಾಲಜಿನಲ್ಲಿದ್ದೀರಿ ಅದರಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಹೊಂದಿರಿ. ಟೆಕ್ನಾಲಜಿ ಯಾವುದಾದ್ರೂ ಆಗಿರ್ಬೋದು, ಬರೀ ಐ ಟಿ ಬಿ ಟಿ ಒಂದೇ ಅಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಅದು ಯಾವುದರಲ್ಲೇ ಆಗಲಿ ತಂತ್ರಜ್ಞಾನ ಇದರಲ್ಲಿ ಯಾರಿದ್ದೀರಿ ಅದರಲ್ಲೆಲ್ಲ ನೀವು ಅಭಿವೃದ್ಧಿಯನ್ನು ಹೊಂದಿರಿ. ಕನ್ಯಾ ರಾಶಿಯವರಿಗೆ ಜೂನ್ ಮಾಸ ನಾನು ಗ್ಯಾರಂಟಿ ಹೇಳ್ತೀನಿ ತುಂಬ ಚೆನ್ನಾಗಿದೆ. ಸಕಲ ರೀತಿಯಲ್ಲೂ ಸುಖ ಪಡೆಯುತ್ತೀರಿ. ನೋಡಿ ಕನ್ಯಾ ರಾಶಿಯವ್ರಿಗೆ ಎಷ್ಟು ಅದೃಷ್ಟ, ಎಲ್ಲ ರೀತಿಯ ಸುಖವನ್ನು ನೀವು ಕನ್ಯಾ ರಾಶಿಯವರು ಜೂನ್ ಮಾಸದಲ್ಲಿ ಪಡೆಯುತ್ತೀರಿ. ಅದಕ್ಕೆ ನಿಮ್ಮ ಜಾತಕಗಳನ್ನು ತೋರಿಸಿ ಕೆಲವೊಂದು ದೋಷಗಳು ಶಾಪಗಳು ಇದ್ದಾಗ ನಮ್ಗೆ ಒಳ್ಳೆ ಟೈಮ್ ಬಂದರೂ ಅನುಭವಿಸೋಕ್ಕಾಗಲ್ಲ. ಅದಕ್ಕೆ ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೋಬೇಕು. ಬೆಲೆ ಬಾಳುವ ಲೋಹದಿಂದ ಕೆಲವು ಲೋಹದ ವ್ಯಾಪಾರಗಳು ಒಳ್ಳೆ ಬೆಲೆ ಬಾಳುವಂಥದ್ದು ಗೋಲ್ಡ್ ಇರ್ಬೋದು, ಡೈಮಂಡ್ಸ್ ಇರ್ಬೋದು, ರತ್ನಗಳಿರ್ಬೋದು, ಬೆಲೆ ಬಾಳುವಂತಹ ಲೋಹ ಸಿಲ್ವರ್ ಈ ಥರ ಪ್ಲಾಟಿನಮ್ ಈ ಥರ ಒಳ್ಳೊಳ್ಳೆ ಲೋಹದಿಂದ ಲಾಭ ಆಗುತ್ತೆ. ಚಿನ್ನದ ವ್ಯಾಪಾರಿಗಳಿಗೆ ಲಾಭ ಆಗುತ್ತೆ. ಸರಕಾರಿ ಅಧಿಕಾರಿಗಳ ಜೊತೆ ಪರಿಚಯವಾಗುತ್ತದೆ. ನೀವೇನಾದ್ರ ಸರ್ಕಾರಿ ಅಧಿಕಾರಿಗಳ ಸಹಾಯ ಬೇಕು ಅಂದರೆ ಈ ಮಾಸ ಟ್ರೈ ಮಾಡಿ, ಕನ್ಯಾ ರಾಶಿಯವರಿಗೆ ಖಂಡಿತ ಸಕ್ಸಸ್ಫುಲ್ ಆಗಿಬಿಡುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಸಹಯೋಗ ಮತ್ತು ಅವರಿಂದ ನಿಮಗೆ ಅನುಕೂಲ ಲಾಭ ಆಗುತ್ತೆ. ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರಿ ಪ್ರಮೋಷನ್ಸ್ಗೋಸ್ಕರ ಟ್ರೈ ಮಾಡ್ತಾ ಇದ್ರೆ ಈ ಮಾಸದಲ್ಲಿ ಟ್ರೈ ಮಾಡಿ, ನಿಮಗೆ ಪ್ರಮೋಷನ್ ಸಿಗುತ್ತೆ. ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ. ಯಾರ್ಯಾರು ರಾಜಕಾರಣಿಗಳಿದ್ದೀರಿ ಕನ್ಯಾ ರಾಶಿ ಜಾತಕರು, ರಾಜಕಾರಣಿಗಳಿಗೆ ಉನ್ನತವಾದ ಅಂತಸ್ತು, ನಿಮಗೇನಾದ್ರು ಮಿನಿಸ್ಟರ್ ಆಗಬೇಕು, ಎಮ್ ಎಲ್ ಎ ಆಗಿರ್ತೀರ ಮಿನಿಸ್ಟರ್ ಆಗಬೇಕು, ಎಂ ಪಿ ಆಗಿರ್ತೀರ ಮಿನಿಸ್ಟರ್ ಆಗಬೇಕು, ಕೇಂದ್ರದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಬೇಕು, ಅದೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಉತ್ಪತ್ತಿಯಾಗುತ್ತೆ. ನಿಮಗೆಲ್ಲ ಉನ್ನತ ಅಂತಸ್ತು ಸಮಾಜದಲ್ಲಿ ಕನ್ಯಾ ರಾಶಿ ಜಾತಕರಿಗೆ ದೊರೆಯುತ್ತೆ. ನೋಡಿ ಜೂನ್ ತಿಂಗಳಲ್ಲಿ ತುಂಬ ಅತ್ಯುತ್ತಮವಾದ ಫಲಗಳು ನಿಮಗಿದೆ. ಇದು ನಾನು ಜೂನ್ ಮಾಸದ ಭವಿಷ್ಯ ಹೇಳ್ತಾ ಇದ್ದೀನಿ, ಯಾಕೆಂದರೆ 14 ಜೂನ್ 2020 ರವಿಗ್ರಹ ರಾತ್ರಿ 11:54 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. ನಿಮ್ಮ ರಾಶ್ಯಾಧಿಪತಿಯಾದಂಥ ಬುಧ ಸ್ವಕ್ಷೇತ್ರದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ. 18 ಜೂನ್ 2020 ಮಂಗಳ ಗ್ರಹ ರಾತ್ರಿ 8:14 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. ಇದೆಲ್ಲ ನಿಮಗೆ ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾರೆ. ನಿಮ್ಮ ಪ್ರಯತ್ನಗಳು
ಫಲಿಸುವುದು. ನೀವೇನಾದರೂ ಪ್ರಯತ್ನಗಳು ಏನಾದರೂ ಹೊಸದು ಮಾಡಬೇಕು ಅಂದರೆ ಲೇಜಿ ಆಗಿಬಿಡಿ. ಜೂನ್ ತಿಂಗಳ ಇಷ್ಟು ದಿವಸ ಲಾಕ್ಡೌನ್ ಇತ್ತು, ಮನೆಯಲ್ಲೇ ಇದ್ದು ಕೆಲವರಿಗೆ ಕೆಲಸ ಮಾಡಕ್ಕೆ ಆಸಕ್ತಿ ಇರಲ್ಲ. ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಕನ್ಯಾ ರಾಶಿ ಜಾತಕರಿಗೆ ಒಳ್ಳೆ ಎಲ್ಲ ಪ್ರಯತ್ನಗಳು ಸಹ ಫಲಿಸುತ್ತದೆ. ನೀವು ಈ ಮಾಸದಲ್ಲಿ ರಾಜಕಾರಣಿಗಳಾಗಿದ್ರೆ, ಒಳ್ಳೆ ಹಣಕಾಸಿದ್ರೆ, ದಾನಿಗಳಾಗುವಿರಿ. ಎಷ್ಟೋ ಜನಕ್ಕೆ ಕಷ್ಟ, ಎಷ್ಟೋ ಜನ ಮೈಗ್ರೆಂಟ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಕಾರ್ಮಿಕರಿದ್ದಾರೆ, ಇವರೆಲ್ಲರಿಗೂ ಸಹ ನೀವು ಕಷ್ಟದಲ್ಲಿರೋ ಸಹಾಯ ಮಾಡಿ ದಾನ ಮಾಡಿ ಪುಣ್ಯಾತ್ಮರಾಗಿ. ಆಧ್ಯಾತ್ಮಿಕ ಒಲವು ಕನ್ಯಾ ರಾಶಿ ಜಾತಕರಿಗೆ ಈ ಮಾಸ ಜೂನ್ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಆಮೇಲೆ ಸ್ವಲ್ಪ ನೆಗೆಟಿವ್ಸ್ ಅಂದರೆ ಯಾವುದರಲ್ಲಿ ಎಚ್ಚರಿಕೆ ವಹಿಸಬೇಕು, ಕೆಲವರು ಫೈಯರ್ ಇಂಡಸ್ಟ್ರೀಸ್ ಬೆಂಕಿಯ ಸಂಬಂಧಪಟ್ಟಂಥದ್ದು ಅಥವಾ ಫೈಯರ್ ಡಿಪಾರ್ಟ್ಮೆಂಟ್ಸ್ ಇದರಲ್ಲಿ ಕೆಲಸದಲ್ಲಿರ್ತೀರಿ, ಅಲ್ಲಿ ಆಘಾತ ಆಗುವಂಥ ಸಾಧ್ಯತೆಗಳು, ಆಯುಧದಿಂದ ಆಘಾತ ಆಗುವಂಥದ್ದು. ಆಮೇಲೆ 18 ಜೂನ್ 2021 ನಂತರ ಪತ್ನಿಯ ಜೊತೆ ಕಲಹ, ಸಂಸಾರದಲ್ಲಿ ಸ್ವಲ್ಪ ಆತಂಕ ಉತ್ಪತ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ನಾವು ಜೀವನದಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರಾತ್ರಿ ಮತ್ತು ಹಗಲು ಎರಡೂ ನೋಡ್ತೀವಿ. ಆದರೆ ಕನ್ಯಾ ರಾಶಿಯಲ್ಲಿ ಅತ್ಯುತ್ತಮವಾದ ಬಲ ಇದೆ. ಜೂನ್ ಮಾಸದಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ, ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ. ಚಂದ್ರಗ್ರಹಣ ಸೂರ್ಯಗ್ರಹಣ ಏನಾದರೂ ನೋಡಬೇಕು ಅನ್ನೋಂಥವ್ರು ಸಪ್ರೇಟ್ ವಿಡಿಯೋವನ್ನು ನೋಡಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.